ಬರ್ಲಿ 750 ಆಗ್ಬೋದು, ಒಂದು ಮತ್ತು 6 ಮಂತ್ಸ್ ಬಂತಂದ್ರೆ ಏನು ಕೆಟ್ಟಾಯ್ತು? ಅವಾಗ ಆಮೇಲೆ ಎಲ್ಲ ಚೇಂಜ್ ಮಾಡಿಸಿದ್ರ ಹೌದಿಲ್ಲ? ಲಾಸ್ಟ್ ಒಂದು ಆಫೀಸ್ ಕಾಲ್ ಮುಗಿಸ್ಬೇಕು ರೀ, ಆಮೇಲೆ ಒಂದು ಅಲ್ಲಿ ಮೋಸ್ಟ್ಲಿ ಎರಡು ಅದಾವೆ, ಆಮೇಲೆ ವ್ಲಾಗ್ ಎಡಿಟ್ ಮಾಡಬೇಕು, ಆಮೇಲೆ ಸ್ವಿಮ್ಮಿಂಗ್ ಹೋಗ್ಬೇಕು, ಆಮೇಲೆ ಡಿನ್ನರ್. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ ಹೊಸದಾಗಿದ್ರೆ ಅಂದರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು 10 ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂತ. ಹೌದು, ಸ್ವಲ್ಪ ವ್ಲಾಗ್ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ, ಬಿಕಾಸ್ ಭಾಳ 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 ಟೈಮ್ ಹೊಂಟತಿ ಕೋರ್ಸ್ ಬಿಲ್ಡಿಂಗ್ನ. ಆಲ್ಮೋಸ್ಟ್ 7-8 ಅವರ್ಸ್ ಪರ್ ಡೇ ಹೊಂಟತಿ. ಆ್ಯಂಡ್ ಸರ್ಪ್ರೈಸ್ 15th ಲಾಂಚ್ ಮಾಡೋಣ. ಬೂದು ಕುಂಬಳಕಾಯಿ ಜ್ಯೂಸ್ ಸ್ನೇಹಿತರೆ, ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಅಣ್ಣ ಜ್ಯೂಸರ್ ಮಿಸ್ ಮಾಡ್ಕೊಳತ್ತೇವೆ ಅಂತ. ಅದಕ್ಕೆ ಈ ಜ್ಯೂಸರ್ದಿಷ್ಟೇ ಒಂದು 10 ಸೆಕೆಂಡ್ ತೋರ್ಸಾತೀನಿ ರೀ ನೋಡ್ರಿ. ಬೂದು ಕುಂಬಳಕಾಯಿ ಜ್ಯೂಸ್ ವೆರಿ ಗುಡ್ ಫಾರ್ ಗಟ್ ಹೆಲ್ತ್ ಅಂತ. ಇವತ್ತು ಲಾಕ್ ಮಾಡಬಾರ್ದಂತಿತ್ತು ರೀ. ಎಲ್ಲಿದೆ ಬಾಯಿಲೆ? ಹಾಲು, ಮೊಸರು, ಬೆಣ್ಣೆ, ನೀರು, ಇಡ್ಲಿ ಎಲ್ಲ ತೊಗೊಂಬಂದೇನೆ. ಅಯ್ಯೋ ಎಷ್ಟು ವಜ್ಜೈತಿ. ಭಾಳ ದಿನ ಆಗಿತ್ತು ರೀ ಮೆಹಂದಿ ಹಚ್ಕೊಂಡು, ಸ್ವಲ್ಪ ಮೆಹಂದಿ ಹಚ್ಕೊಂಡು ಅಂತ. ಆ್ಯಕ್ಚುಲಿ ನನಗೆ ವಾಕಿಂಗ್ ಹೋದ ಸ್ವಲ್ಪ ಅನ್ಇಜಿನೆಸ್ ಅನಿಸ್ತಾ, ಅವಿ ಬೆವರದು ಬರಕತ್ತನೆ, ಹೆದರ್ಬಿಟ್ಟೆ ಫುಲ್. ಆಮೇಲೆ ಒಂದು 5 ಮಿನಿಟ್ಸ್ ಕುಂತ ಆಮೇಲೆ ಎಲ್ಲ ಸಾಮಾನು ತೊಗೊಂಬಂದೆ. ಬಟ್ ಅದು ಅಂತ ವಿಷಯ ಇಲ್ಲ, ಬಟ್ ಮನೆಗೆ ಒಂದ್ಮೇ ಐಶ್ವರ್ಯ ಅಂತ ಎಷ್ಟು ಶಕೆ ಆಗದತ್ತು ರೀ ಅಂತಂದ್ಲ ನಾನು. ನೀವು ಮನೆಗೆ ಇಷ್ಟು ಶಕೆ ಅದ, ನಾ ಅಂತ ಹೊರಗೆ ಬಿಸಿಲ ವಾಕ್ ಮಾಡತ್ತಿದ್ದೆ. ಫಸ್ಟ್ ಕ್ಲಾಸ್ ಇಡ್ಲಿ, ಚಟ್ನಿ, ಸಾಂಬಾರ್ ತಿನ್ನು, ಟಿ ವಿ ನೋಡ್ಕೋತು. ಮೊನ್ನೆ ನೋಡಿದ್ರಿ ಪ್ಯೂರಿಫೈಯರ್ ಒಮ್ಮೆ ನಮಗೆ ಒಡೆದೆಲ್ಲ ಲೀಕ್ ಹಾಕದ್ ಬಿಟ್ಟಿತ್ತು. ಈಗ ಫಸ್ಟ್ ಕ್ಲಾಸ್ ಒಂದೆರಡು ರೊಟ್ಟಿ ತಿನ್ನುವಂತ, ರೊಟ್ಟಿ ತಿನ್ನುವ ಸಮಯ. ಲೆಲ್ಲೆ ಅವರೇ, ಏನು ಮಾಡ್ತಾ ಇದ್ರಿ ಲೆಲ್ಲೆ ಅವರೇ? ಲೆಲ್ಲೆ ಅವರೇ ನೋಡ್ರಿ, ಕಿಚನ್ ಎಷ್ಟು ಚಕ ಚಕ ಆಗೈತೆ. ಆ್ಯಂಡ್ ಇದನ್ನೆಲ್ಲ ಜೋಡಿಸಿಟ್ಬಿಡು ನಾನು, ಜೋಡಿಸಿಟ್ರೆ ಚಂದ ಕಾಣ್ತದೆ. ನೀವು ಬಂದು ಪ್ಯೂರಿಫೈಯರ್ ರಿಪೇರಿ ಮಾಡಿ ಹೋಗ್ಯಾನ? ಹಾಂ, ನಾ ಏನಂದೆ ಗೊತ್ತಾ ನಂಗೆ? ಆಯ್ತು, ನೀ ರಿಪೇರಿ ಮಾಡಿ ಹೋಗ. ಆ್ಯಂಡ್ ನಾ ಏನು ಐಡಿಯಾ ಹಾಕಿದೆ, ಅವಂಗೆ ವಾಟರ್ ಟೆಸ್ಟ್ ಮಾಡಂದೆ. ಹಾಂ, ವಾಟರ್ ಕರೆಕ್ಟ್ ಬರತ್ತೆ ಅಂದ, ಟಿ ಡಿ ಎಸ್ ಚೆಕ್ ಮಾಡ್ದೆ. ಅಂದರೆ ಎಲ್ಲ ಅವು ಬೇರೆ ಫಿಲ್ಟರ್ಸ್ ಕರೆಕ್ಟ್ ವರ್ಕ್ ಆಗತ್ತೆ ಅಂತ ಅರ್ಥ. ನಾ ಏನು ಥಿಂಕ್ ಮಾಡಿದೆ, ಈಗ ಸುಳ್ಳು ಅವ್ನು 7000 ಕೊಡೋ ಬದಲಿ 750 ಆಗ್ಬೋದು, ಒಂದು ಮತ್ತು 6 ಮಂತ್ಸ್ ಬಂತಂದ್ರೆ ಏನು ಕೆಟ್ಟಾಯ್ತು? ಅವಾಗ ಆಮೇಲೆ ಎಲ್ಲ ಚೇಂಜ್ ಮಾಡಿಸಿದ್ರ ಹೌದಿಲ್ಲ? ಸ್ನೇಹಿತರೆ ನೋಡ್ರಲ್ಲಿ ಏನು ಮಾಡಿಬಿಟ್ಟ, ಹಿಂಗೆ ಹುಡ್ಕ ಮಾಡ್ಯ ಮಸ್ತ್ ಚಟ್ನಿ ಮೊಸರು, ಎಂಜಾಯ್ ಮಾಡೋಣ ಅಂತೀಗ. ನಡೀತತ್ತು ಭಾಳ ದಿನ ಆತಂತ ಹಾಕ್ತೀನಿ. ಗುಡ್ಡೇಶ್ವರಿ ಮಸ್ತ್ ಗಟ್ಟನ್ ಮೊಸರು ಆ್ಯಂಡ್ ಜುಣ್ಕದ ವಡಿ, ಸೌತೆಕಾಯಿ ಆ್ಯಂಡ್ ಬಿಸಿ ಬಿಸಿ ರೊಟ್ಟಿ, ಮಜ್ಜಿಗೆನೂ ಐತೆ ಆಮೇಲೆ ಕುಡ್ಯಾಕ. ವಾಹ್, ಹೆಲ್ದಿ ಈಶ್ವರೇ. ಓ, ಈಗ ಒಂದು ಎಡಿಷನ್ ಆಗೈತಿ ಮಜ್ಜಿಗೆ. ಇದೆಲ್ಲ ಕೂಡಿ ಎಕ್ಸಾಕ್ಟ್ 400 ಕ್ಯಾಲರೀಸ್ ಆಯ್ತು ನೋಡ್ರಿ. 400 ಕ್ಯಾಲರೀಸನ್ನು ತಿನ್ನೋಣ ಅಂತ ಮಧ್ಯಾಹ್ನ ಲಂಚ್ ಮುಗಿಸೋಣ ಅಂತ. ನಾವು ಬಂದ್ವಿ ಇವತ್ತು, ಇಬ್ಬರು ಕೂಡೆ ಲಂಚ್ ಬ್ರೇಕ್ ತೊಗೊಂಡೇವೆ. ರೈಟ್ ಸ್ನೇಹಿತರೆ, ಸ್ವಲ್ಪ ಆ್ಯಕ್ಚುಲಿ ನಮ್ಮ ಹೋಮ್ ಮೇಡ್ ಸಲಾಡ್ ಸ್ಪ್ರೆಡ್ ಮಾಡ್ಕೊಳೋಣ ಅಂತ, ಅಥವಾ ಸ್ಯಾಂಡ್ವಿಚ್ ಸ್ಪ್ರೆಡ್ ಮಾಡ್ಕೊಳೋಣ ಅಂತ. ಅದನ್ನ ಹೆಂಗೆ ಮಾಡೋದು ನಿಮ್ಗೆ ತೋರಿಸ್ತೇನೆ. ಅದಕ್ಕೆ ಬಂದು ಮಜ್ಲಿನ್ ಕ್ಲಾತ್ ಬೇಕ್ರಿ, ಅರಿವಿ, ಆ್ಯಂಡ್ ಅಫ್ಕೋರ್ಸ್ ಮೊಸರ್ ಬೇಕು. ದ್ಯಾಟ್ ಈಸ್ ಅವರ್ ಪ್ರೈಮರಿ ಇಂಗ್ರೀಡಿಯಂಟ್. ಅಣ್ಣ ಹಿಂಗೆ ಯಾಕೆ ಹುಚ್ಚಿಸ್ರಂಗೆ ಮಾಡತ್ತೀವಿ ಅನ್ಬಾರ್ದು, ಕೈ ನೋವು. ಕ್ಲಾಸ್ ಚಾ ಮಾಡತ್ತೀನಿ. ಆ್ಯಕ್ಚುಲಿ ಐಶ್ವರ್ಯಾಗೆ ಏನು ಕಟ್ಟಿಡ ಅಂತ ಯಾಕೋ ಅದನ್ನು ಇಂಟ್ರೆಸ್ಟ್ ತೋರಿಸ್ಕೊಳ್ಳೋಣ, ನನಗೆ ಬೇಕಾಗಿತ್ತದು. ಸ್ವಲ್ಪ ಸಲಾಡ್ನ ಹಾಕ್ಕೊಳಕ್ಕೆ ಚಲೋ ಅನ್ನಿಸುತ್ತಲ್ಲ. ಅಯ್ಯೋ, 7:45 ಆಗೈತೆ. ಆ್ಯಂಡ್ ನಮ್ದು ಬಂತು ನೋಡ್ರಿ ವಿ ಫಿಟ್. ದಿಸ್ ಈಸ್ ಅವರ್ ಸ್ಯಾಲಡ್ ಫಾರ್ ಟುಡೇ. ಮಸ್ತ್ ಬಿಸಿ ಬಿಸಿ ಸ್ಯಾಲಡ್ ಐತಿ. ಬಟ್ ಅಯ್ಯೋ ಐಶ್ವರ್ಯ, ಆಮೇಲೆ ಆರ್ಡ್ರ್ ಮಾಡ್ಬೇಕಾಗಿತ್ತು ನಾನು, ಯಾಕಂದ್ರೆ ನಾ ತಿನ್ನೋದ್ರ 9 ಮೇಲೆ ಹಾಕತ್ತೆ, 9:30 ರೀ ಯಾರು ಬಿಡ್ತದೆ. ಏನು ತಿನ್ ಸ್ವಿಮ್ಮಿಂಗ್ ಹೋಗ್ಬೋದಾ ಈಗ ನೋಡ್ರಿ? ನಾ ಹೆಲ್ದಿ ತಿನ್ನಾಕತ್ರ ಐಶ್ವೇಶ್ವರಿ ಹೆಂಗೂ ತೆಳಗದಾಳ ಅಂತ ಹೇಳಿ. ಯಾಕೆ ಐಶ್ವರ್ಯ ಕರ್ಟನ್ ಮೇಲೆ ಆರಿಸ್ಬಿಟ್ಟು? ಚೀ 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 ಚೀ. ಲಿಲ್ಲಿ ನೆಕ್ ಸ್ವಚ್ಕೊಂಡು ಇದೆ ನಿನ್ ಕಚೋರಿ ಮತ್ತೆ ಇದೇನ ಜೋರ್ ಐತಲ್ಲ ಐಶ್ವೇಶ್ವರಿ, ಇದ ಕಡಿಮೆ ಕಾಣತ್ತಾವ? ಇಲ್ಲಾಂದ್ರೆ ಈ ಲೈಟಿಗೆ ಭಯಂಕರ ಎದ್ದು ಕಾಣ್ತಿದ್ವು. ಲಾಸ್ಟ್ ಒಂದು ಆಫೀಸ್ ಕಾಲ್ ಮುಗಿಸ್ಬೇಕು ರೀ, ಆಮೇಲೆ ಒಂದು ಅಲ್ಲಿ ಮೋಸ್ಟ್ಲಿ ಎರಡು ಅದಾವೆ, ಆಮೇಲೆ ವ್ಲಾಗ್ ಎಡಿಟ್ ಮಾಡಬೇಕು, ಆಮೇಲೆ ಸ್ವಿಮ್ಮಿಂಗ್ ಹೋಗ್ಬೇಕು, ಆಮೇಲೆ ಡಿನ್ನರ್. ಸುಳ್ಳ ತರಿಸಿಟ್ಬಿಟ್ಟೆ ಗಡ್ಬಡಿ ಮಾಡಿ.
ಮೋಸ್ಟ್ಲಿ 9 ಅಥವಾ 9:30 ಡೆಲಿವರಿ ಸಿಲೆಕ್ಟ್ ಮಾಡಿದ್ರು ನಡೀತಿತ್ತೇನೋ, ಬಟ್ ಇರ್ಲಿ ಬಿಡ್ರಿ, ಚಲ್ತಾಯ ಬೇಡ, ಚಲ್ತಾಯ ಇರಲಿಲ್ಲ. ಈಗ ಆ ರೀತಿ ತಿಂದ್ರಾತ್ ಏನು ಮಾಡತ್ತೇಶ್ವರ ನೀ ಈ ಪರಿ? ನೋಡ್ರಿ ಇಕ್ಕಿದಂಗ ಬಾಯಾಗ ನೀರು ಬರಾಕತ್ ನನಗೆ, ಸಲಾಡ್ ಬಿಟ್ಟು ನನಗೂ ಕಚೇರಿ ತುಂಬ. ಆ್ಯಕ್ಚುಲಿ ನನ್ನ ಸಲಾಡ್ 8:30 ಬಂದಿತ್ತು ರೀ, ನಾನು ಸ್ವಿಮ್ಮಿಂಗ್ ಮಾಡಿ ಬರೋದ್ರಾಗ. ಈಗ ನೋಡ್ರಿ ಲಾಗ್ ಏಟ್ ಮಾಡಿ ಸ್ವಿಮ್ಮಿಂಗ್ ಮಾಡಿ ಬರೋದ್ರಾಗ 10 ಆತ. ಸೊ ಯಾವ ತಿನ್ನೋಣ ಒಂದು ಸಲಾಡ್. ಇದು ನನಗೆ 225 ಏನೋ ಬಿದ್ದೈತಿ. ನೀವು ಇದೇ ಸ್ವಿಗ್ಗಿ ಝೊಮ್ಯಾಟೊ ನಾನು ತೊಗೊಂಡ್ರೆ 300-400 ಐತಿ. ನಾ ಮೆಂಬರ್ ಅದೇನೆ ವಿ ಫಿಟ್ ತೋದ. ಸೊ ಸೋರಾತೈತಿ. ಒಂದು ಮಸ್ತ್ ಪಿಕ್ಚರ್ ನೋಡತ್ತೇನ್ರಿ. ಏ ಈ ಸೀನ್ ಮಸ್ತ್ ಇಲ್ಲ, ಏನಿದೆ ಪಿಕ್ಚರ್ಸ್ ವ್ಯಾಲೆಂಟೈನ್ ಅಟ್ಯಾಕ್ ಅಂತ ಏನೋ ಒಂದು ಐತಿ, ನೋಡತ್ತೇನೆ ಮಸ್ತ್. ನಮ್ಮ ಸ್ಯಾಲಡ್ ತಿನ್ನೋನಂತೀಗ ತಿಂದು ಈ ಪಿಕ್ಚರ್ ಹನ್ನೆರಡವರೆಗೆ ಮುಗಿತೈತಿ ನೋಡಿ ಮಕ್ಕಳು. ಐಶು ಹಾ ಲೀಲಿ, ಐಶ್ವರ್ಯ ಎಲ್ಲಿ ಹೋದ್ಲು? ಎಲ್ಲಿ ಲೀಲಿ ಬೇಟ ಕಮಿಯರ್, ಎಲ್ಲಿ ಹೋದ್ಲ ಐಶ್ವರ್ಯ? ಹೊರಗದಾಳ ಏನಂದಿ ಐಶ್ವರ್ಯ? ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ವೀಸಾ. ಯು ಗಾಟ್ ಅಸ್ ಸೋ ಕ್ವಿಕ್ಲಿ. ನಂದೇನೋ ಬಂದಿಲ್ಲ. ನೋಡ್ರಿ ಮನೆ ಹೊರಗೆ ಸ್ಟೋವ್ ಕಾಂಟ್ರಾಕ್ಟ್ ಬಂದಿಂತಾವ. ಮೋಸ್ಟ್ಲಿ ಅದೇನೋ ಜಾತ್ರೆ ಇತ್ತು, ಅದಕ್ಕೆ ಎಲ್ಲ ತಯಾರಿ ನಡೆದತ್ತು. ಐಶ್ವರ್ಯ ಇಲ್ಲೇ ಜ್ಯೂಯಿಸ್ ಮಾಡತ್ತ. ಜ್ಯೂಯಿಸ್ ಏನಿದೆ ಮಿಕ್ಸ್ ಮಾಡಕ್ಕೆ? ಯಾಕೆ ದಾಳಿಂಬ್ರಿ ಆ್ಯಂಡ್ ಬ್ಲೂಬೆರೀಸ್ ಜ್ಯೂಯಿಸ್? ಯು ಆರ್ ಪ್ರಿಪೇರಿಂಗ್ ಜ್ಯೂಯಿಸ್? ನಮ್ಮ ಜಿರಂಕಳೆ ಸರ್ ಅಂತಿದ್ರ ಬಯಾಲಜಿ ಜ್ಯೂಯಿಸ್ ಅಲ್ಲ ಜ್ಯೂಯಿಸ್ ಜ್ಯೂಯಿಸ್ ಅಂತಿದ್ರು. ಪಾಪ ಕೋವಿಡ್ನೇ ತೀರ್ಕೊಂಡ್ರು. ಓಡಿಸೋದು ಎಷ್ಟು ಈಸಿ ಅಷ್ಟೇ ಟಫ್. ಗ್ರಿಪ್ ಸಿಕ್ತಂದ್ರೆ ಭಾಳ ಈಸಿ, ಲಿಟ್ರಲಿ 1 ನಿಮಿಷ ಓಡಿಸ್ಬೋದು. ನೈಸ್ ಐಶ್ವರ್ಯ ಮುಗಿತು ನೋಡ್ರಿ. ಈಗ ಹಾಕೋದೈತಿ ಗರ ಗರ ಮಾಡ್ಬೋದು. ರೈಟ್ ಸ್ನೇಹಿತರೆ, ಸೊ ಹಾಕೋಣಂತ ಆನ್ ಮಾಡ್ರಿ. ಜ್ಯೂಸ್ ಬರಾಕತ್ತಾಗಲಿ, ವೇಸ್ಟು ಬರಾಕತ್ತಾಗಲಿ, ಜ್ಯೂಸೇಶ್ವರಿ ವೇಸ್ಟೇಶ್ವರಿ ಬ್ರಹ್ಮೇಶ್ವರಿ. ಬ್ಲೂಬೆರೀಸ್ ಆರ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ. ಭಯಂಕರ ಕಾಸ್ಟ್ಲಿನೂ ಅದಾವ ಬಿಡ್ರಿ. ಇನ್ನು ಅಲ್ಲೇ ಅವರು ನಮ್ಮ ಪುಣಾನಾಗ ಯಾವುದು ಭಾಳ ಚೀಪ್ ಅಲ್ಲ ಇಲ್ಲ, ರೋಡ್ ಮೇಲೆ ಮಾರ್ತಿದ್ದಾರೆ 20 ರೂಪಾಯಿಗೆ ಕವಳಿಕಾಯಿ. ಬೇ ಬಿಡ್ತೀವಿ ಬಿಡ. ಪ್ರಾಪರ್ ಸ್ವಲ್ಪ ನೀರು ಹಾಕ್ಬಿಟ್ಬಿಟ್ರೆ ಅಳ್ಳಕ್ಕೆ ಆತ, ಅದಕ್ಕೆ ಅದು ಬೀಜ ತೆಗಿ ಸೈಲೆಂಡರ್ ತುಂಬ. ರೆಡ್ ಜ್ಯೂಸ್ ಬರಾಕತ್ತು ಮತ್ತು ಮಸ್ತ್ ಗ್ರೀನರಿ. ಆತ್ರಿ 4 ಕಿಲೋಮೀಟ್ರ್ ಮುಗಿಸಿ ಹೊಂಟೇನ ಈಗ. ಆ್ಯಂಡ್ ವಾವ್ ವರ್ಕೌಟ್ ನೋಡದತ್ತೆ ನೋಡಂತ. 1 ವರ್ಷನಾಗ ಎಷ್ಟು ಕಿಲೋ ಇಳಿತೈತೆ? ಅಟ್ಲೀಸ್ಟ್ 1-22 kgs ಇಳಿಬೇಕಂತ ಪ್ಲ್ಯಾನ್ ಐತೆ. ಕಡೆ
ನಾಲ್ಕು ಕಡೆ ಬಿಲ್ಡಿಂಗ್ಸು ಬಿಲ್ಡಿಂಗ್ಸು, ಬಟ್ ಇಲ್ಲಿ ಎಷ್ಟು ಗ್ರೀನರಿ ಮಸ್ತ್ ಇತ್ತು ನೋಡಿ. ನಿಮ್ಗೆ ಡಿಸ್ಟರ್ಬೆನ್ಸ್ ಬರ್ತಿರ್ಬೇಕು, ಬಿಕಾಸ್ ಮೈಕ್ ಹಾಕೊಂಡು ಮಾತಾಡತ್ತಲ್ಲ ಇದು ಸೌಂಡ್ ಎಲ್ಲ ಕ್ಯಾಪ್ಚರ್ ಮಾಡ್ತೈತೆ. ಸರ್ಗತ್ತೆ ಫಸ್ಟ್ ಕ್ಲಾಸ್. ಆಲ್ಮೋಸ್ಟ್ ನಾನು ಇವತ್ತು 450 ಕ್ಯಾಲರೀಸ್ ಬರ್ನ್ ಮಾಡಿ ಬಂದೇನೆ, ನೋಡೋಣ ಅಂತ. ಹೋಗೋದ್ರಾಗ ಸ್ವಿಮ್ಮಿಂಗ್ ಮಾಡೋಕ್ಕಾದ್ರೆ ಅದನ್ನ ಇಗ್ನೋರ್ ಮಾಡಿದ್ರೆ ಮುಚ್ಚಬೇಕಾಗಿತ್ತು, ಮುಚ್ಚೋಕ್ಕಾಗಿಲ್ಲ. ಹೋಗೋದ್ರಾಗ ಬೆಳಗಾವಿ ಹೋಗೋದ್ರೆ ಸ್ವಿಮ್ಮಿಂಗ್ ಮಾಡೋಕೆ ಆದರೆ ಮಾಡೋಣ ಅಂತ, ಬಿಕಾಸ್ ಈಗ ಒಂದು ಸೂಪರಾಗಿ ವಿಕ್ರಮ್ ಪಿಕ್ಚರ್ ನೋಡೋ. ಅದನ್ನು ಡೈಲಿ ಕ್ಯಾಲರೀಸ್ ಎಷ್ಟು 310 ಕ್ಯಾಲರೀಸ್ ಮಟ್ಟ ನಾನು ಅಪ್ ಟು ಬರ್ನ್ ಮಾಡಬೇಕು. ಬಟ್ ಇವತ್ತು ಆಲ್ರೆಡಿ 450 ಕ್ಯಾಲರೀಸ್ ಬರ್ನ್ ಮಾಡೀನಿ, ಸೊ ಈವ್ನಿಂಗ್ ಸ್ವಿಮ್ಮಿಂಗ್ ಮಿಸ್ ಮಾಡಿದ್ರು ನಡೀತೈತಿ ಇವತ್ತು. ಇಲ್ಲ ಯೂಶ್ವಲಿ ನಮ್ಮ ಡಬಲ್ ಮಾಡಿರ್ತೀನಿ, ಸ್ವಲ್ಪ ಲಘು ವೆಯ್ಟ್ ಲಾಸ್ ಆಗಲಂತ ನೋಡೋಣ ಅಂತ ಹೆಂಗೆ ಆಗ್ತೈತೆ. ಇಲ್ಲೇ ಫಸ್ಟ್ ಕ್ಲಾಸ್ ಆಗಿ ಪುರಿ ಮಾಡತ್ತ ಈ ಅಣ್ಣ. ಈಗಾರ ವರ್ಕೌಟ್ ಅಂದು ಎಲ್ಲ ಅನ್ನತ್ತಿ ಮೊದಲಿನಂಗೆ 5-8 ತಿನ್ನಂಗಿಲ್ಲ, 3-4 ಮುಗಿಸೋದು. ಸೊ ಮಸ್ತ್ ಪುರಿ. ಆ್ಯಕ್ಚುಲಿ ಆಮ್ರಕಂಡು ಮನ್ಯಾಗ ಮಾಡ್ತೀವಿ, ಬಟ್ ಫಸ್ಟ್ ಟೈಮ್ ಆಯ್ತವ್ರೆ. ಭಾಳ ದಿನ ಆದ್ಮೇಲೆ ಕ್ರೇವಿಂಗ್ ಆಗಿತ್ತು, ಎಲ್ಲಿ ಮೊಸರು ಗೀಸರು ಮಾಡ್ಬೇಕಂತ ಟೈಮ್ ಇಲ್ಲ ಅಂಥೇಳಿ ತರಿಸೈತಿ. ಇದರದ್ದು ಸರ್ವಿಸ್ ಮಾಡಿಸ್ಬೇಕು ಐಶ್ವರ, ಅಂದ್ ಒಳಗಿನ ನೋಡ್ಬೇಕು ಅಲ್ಲಿ ಹೋಗೈತನ. ಮೊದ್ಲಿನಂಗೆ ಇಂಕೋ ಅಲ್ತದ. ಸೊ ಇದ್ರ ವೇಟ್ ಮಾಡಿ ಹೇಳ್ತೀಯ ನಂಗೆ. ಆತ್ಲ ಶುರು. ಬರೀ ದೇವ್ರ ನಮಸ್ಕಾರ ಮಾಡೋಣ ಅಂತ. ಓಂ ನಮ ಶಿವಾಯ ಶಿವಾಯ ನಮ. ಸೊ ಮಸ್ತ್ ಇಲ್ಲೇ ಕೊಬ್ಬರಿ ಚಟ್ನಿ, ಆಮ್ರಕಂಡ, ಆಮೇಲೆ ಪುರಿಗಳು ಇಷ್ಟಕ್ಕೆ ಮುಗಿಸ್ಬೇಕು ನಾನು, ಬಿಕಾಸ್ ದಿಸ್ ಈಸ್ ಆಲ್ಮೋಸ್ಟ್ 540 ಕ್ಯಾಲರೀಸ್. ದ್ಯಾಟ್ಸ್ ಇಟ್ ಗೈಸ್. ಇದಕ್ಕಿಂತ ಜಾಸ್ತಿ ತಿನ್ನಾಕ ಅಲ್ಲ ನಾನು. ಟಿವಿ ಹಚ್ಬಾರ ಯಾರು. ಆ್ಯಕ್ಚುಲಿ ಇವತ್ತು ಹೋಗ್ಬೇಕಾಯ್ತು ರೀ ಬೆಳಗಾವಿಗೆ, ಬಟ್ ಅನ್ನಿಸ್ತು ಬ್ಯಾಡ ಬಿಡ ನಾನು ಪಿಕ್ಚರ್ ನೋಡ್ಕೊಂಡು ಕೂತೀನಿ, ರೆಸ್ಟ್ ತೊಗೊಂಡು ಅಂತ ಹೇಳಿ. ಸೊ ರೆಸ್ಟ್ ತೊಗೊಂಡು ಇವತ್ತು. ಮೈ ಗಾಡ್, ವಾಟ್ ಈಸ್ ದಿಸ್? ಫಸ್ಟ್ ಕ್ಲಾಸ್ ಮಳೆ ಬರತ್ತೆ. ಲಿಲ್ಲಿ ಅವರೇ, ಏನು ತಿನ್ನಾಕತ್ತೀರಿ? ಒಮ್ಮೆ ಮನಸ್ಸತ್ತೆ ಅಟ್ಲೀಸ್ಟ್ ಒಂದು 7th-8th ಫ್ಲೋರ್ ಮೇಲೆ ಮನೆ ಇತ್ತು ಅಂದ್ರೆ ಎಷ್ಟು ಮಜಾ ಬರ್ತಿತ್ತು ಅಂಥೇಳಿ. ಬಟ್ ಏನು ಮಾಡೋದು, ಮನೆ ಫಸ್ಟ್ ಫ್ಲೋರ್ ಮೇಲೆ ಐತಿ. ಹಿಂಗೆ ಇಲ್ಲೆಲ್ಲ ನೋಡಿದ್ರೆ ಮತ್ತು ವಾವ್ ಅನಿಸುತ್ತೆ, ಗ್ರೀನ್. ಬಟ್ ಅದ 5th ಫ್ಲೋರ್ ಮಟ್ಟ ಇದ್ದದ್ದು ನಡೀತಿತ್ತು, ನಾ ಮಜಾನ ಅನಿಸುತ್ತೆ. ಛೇ, ಸರ್ ನಾನು ಬಿಟ್ಟು ಮ್ಯಾಗಿ ಮಾಡ್ಕೊಂಡ. ಏನಿದು 4K-ನಾಗೂ ನೀನು ಮಾರಿ ಕಲಿ ಕಾಣೋಲ್ತ ನೋಡ್ರಿ. ಹಾಲು ಹೊಡಿಸಾಳ ಇಲ್ಲಿ, ಹಾಲು ಕಾಯಿಸಾಳ. ವಾಹ್, ಕ್ಯಾ ಇಂಪ್ರೂವ್ಮೆಂಟ್ ಹೆ ಫೇಸ್ಕ. ಇದು ಏನಂತ ಕೇಳಿ, ಡಿಪ್ ಮ್ಯಾಗಿ ಅಂತ. ಡಿಪ್ ಮ್ಯಾಗವ ಲಿಲ್ಲಿ, ನೀ ಡಿಪ್ ಮ್ಯಾಗಿ ಕೇಳೇನ? ನಾ ಡಿಪ್ ಇಡ್ಲಿ ಹೊಡಕೇನೆ. ರೈಟ್. ಸೊ ಆ್ಯಕ್ಚುಲಿ ಈಗ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕ್ರಿ, ಯಾಕಂದ್ರೆ ನಂದು ಅದು ವಿಟಮಿನ್ B12 ಭಾಳ ಕಡಿಮೆ ಆಗೈತೆ ನೋಡ್ರಿ, ಇಷ್ಟು ಹೆಲ್ದಿ ತಿಂದ ಈ ಪರಿಸ್ಥಿತಿ ನಂದು. ಮತ್ತು ಈಗಿದ್ದು ಇನ್ನೇನು ಡೌನ್ ಆಗೈತೆ ಅಂತ. ನಂದು ಎಲ್ಲ ಆಯ್ತು ರೀ, ವಿಟಮಿನ್ ಎಷ್ಟು ಡೆಫಿಷಿಯನ್ಸಿ ಆಗೈತೆ. ಇವ್ರೆ ಇಂಜೆಕ್ಷನ್ ತೊಗೊಂಡಿರಿ, ಭಯಂಕರ ನೋವಿಸ್ತದೆ ಮಾರ. ಒಂದು ತಾಸು ಪೇನ್ ಆಗತ್ತೆ ನೋಡ್ರಿ, ಒಂದು ತಾಸು ತಡ್ಕೋಬೇಕು ಪೇನ್ ಹಂಗೆ. ಆಲ್ ರೈಟ್ಸ್ ಹತ್ರ ಬನ್ನಿ, ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡಿ ವ್ಲಾಗನ್ನು ಮುಗಿಸೋಣ. ನಮ್ಮ ಹರ್ಷಿದ ಅವರಂತರ ಕನ್ನಡ ಮಾತಾಡೋಕೆ ಬಂದರು, ಯಾಕೆ ಶೋ ಆಫ್ ಮಾಡ್ತೀರಿ ಹಿಂದಿ ಮಾತಾಡ್ಕೊತ ಅಂತ. ಇಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡ್ ಅವ ಹಿಂದಿ ಅಂದರೆ ಅವ್ರ ಮದರ್ ಟಂಗ್ ಹಿಂದಿ ಐತಿ, ಆ್ಯಂಡ್ ಅಂದರೂ ಅವಂಗೆ ಕನ್ನಡ ಬರ್ತದೆ ಯಾಕಂದ್ರೆ ಬೆಂಗ್ಳೂರಿನಾಗ ಇದ್ನಲ್ಲ ಅವ. ನನ್ನ ಜೊತೆ ಒಂದು ಅರ್ಧಂಬರ್ಧ ಕಲ್ತಿದ್ದ, ಆ್ಯಂಡ್ ಬೆಂಗ್ಳೂರಿನಾಗ ಒಂದು 4 ವರ್ಷ ಇದ್ದ, ಆವಾಗ ಆಲ್ಮೋಸ್ಟ್ ಕಲ್ತವ. ಸೊ ಅವಿದ್ದಾಗ ಮತ್ತು ಅದು ಆಟೋಮೆಟಿಕ್ಲಿ ಹಿಂದಿ ಬರ್ತತಿ. ಬಟ್ ನಮ್ಮ ಹಳೆ ವ್ಲಾಗ್ಸ್ ಅಲ್ಲ, ಡೈಲಿ ವ್ಲಾಗ್ಸ್ ನೋಡ್ರಲ್ಲ ಕನ್ನಡದಾಗ ಇರ್ತಾವೆ. ಆ್ಯಂಡ್ ಪಾಂಡೋರ್ ಅಂತಾರ ಬ್ಯೂಟಿಫುಲ್ ವೀಡಿಯೋ ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸ್ನೇಹಿತರೆ, ಈ ವ್ಲಾಗ್ ಇಲ್ಲಿವರೆಗೆ ನೋಡಿ, ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಯಾವುದೋ ಒಂದು ಕಾರಣದ ಕೂಡ ಲೈಕ್ ಆಗಿತ್ತು ವೀಡಿಯೋ, ಲೈಕ್ ಮಾಡೋಕೆ ಮರಿಬೇಡ್ರಿ. ಈ ವಿಡಿಯೋದಾಗ ಏನು ಇಷ್ಟ ಆಯಿತು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು. ನಾಳೆ ಮತ್ತೊಂದು ಮಗ್ದೊಂದು ಸೂಪರ್ ಸೂಪರ್ ಈ ಮತ್ತು ಸೋಲ್ ಶಾರ್ಪ್ 8 ಗಂಟೆಗೆ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖ ಅಂತೂ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಾಯ್.